ಸರ್ ಹೇಳಿ ಸರ್, ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ, ಮೂರು ಸಾರಿ ದೇಶನ ನಾವೇ ಹಾಳು ಮಾಡ್ಕೊಂಡು, ಒಂದು ಸಾರಿ ನರ ಲಾಲ್ ಬಹದ್ದೂರ್ ಶಾಸ್ತ್ರಿ, ಎರಡನೇ ಸರಿ ವಾಜಪೇಯಿ, ಮೂರನೇ ಸರಿ ಅಡ್ವಾಣಿ. ಅಡ್ವಾಣಿ ಪ್ರಧಾನಿ ಆದರೆ ನಮ್ಮ ದೇಶ ಪ್ರಪಂಚ ತಿರುಗಿ ನೋಡೋದು. ಯಾವ ಪ್ರಧಾನಿನೇ ಆಗಲಿ ಇಂಪಾರ್ಟೆಂಟ್ ಅಡ್ಮಿಷನ್ ಬೇಕು, ವಿದ್ಯಾಭ್ಯಾಸ ಅಲ್ಲ ಅನುಭೋಗ ಬೇಕು, ಅದಿಲ್ಲ. ಇವಾಗ ಏನು ಗೊತ್ತಮ್ಮ ಭಯ ಬಂದಿರೋದು, ಕಾಂಗ್ರೆಸ್ ಬಂದರೆ ಸಾಬ್ ಹೊಡ್ತಾ, ಬಿ ಜೆ ಪಿ ಬಂದರೆ ದುಡ್ಡು ಮಾಡ್ತಾ, ಏನು ಮಾಡೋದು? ಕಾಂಗ್ರೆಸ್ ಬಂದರೆ ಮುಸ್ಲಿಮ್ಸ್ ಹೊಡ್ತಾ, ಬಿ ಜೆ ಪಿ ಬಂದರೆ ಮಣಿ ಹೊಡ್ತಾ. ಒಂದು ಒಬ್ಬರದ ಮೂಟೆ 700 ರೂಪಾಯಿ, ಮೂಟೆನ 1175 ರೂಪಾಯಿ ಮಾಡಿದ್ರು ಮೋದಿ. ರೈತರಿಗೋಸ್ಕರ ಒಂದು ಸಬ್ಸಿಡಿ ತಿಂಗಳ ಗೊಬ್ಬರದ್ದು ಏನು ಮಾಡಿದ್ದಾರೆ? ಅಡ್ಮಿಷನ್ ಬೇಕ್ರಿ, ದೇಶ ಉದ್ಧಾರ ಆಗಿದ್ದು ಪಿ ಬಿ ನರಸಿಂಹ ಕಾಲದಲ್ಲಿ. ಅವರು ಯಾರು ಹೇಳಿ? ಪಿ ಬಿ ನರಸಿಂಹ ಆದಮೇಲೆ ಮುರಾರ್ಜಿ ವ್ಯವಸಾಯಿ, ಒಳ್ಳೊಳ್ಳೆ ಪ್ರಧಾನಿಗಳು ಹಾಳು ಮಾಡಾಕ್ಬಿಟ್ಟು, ಚರಣ್ ಸಿಂಗ್ 24 ಗಂಟೆ 1-3 ತಿಂಗಳ ಪ್ರಧಾನಿ ಆಗಿದ್ದರು, ದೇಶಕ್ಕೆ ಉದ್ಧಾರ ಮಾಡಿದ್ರು. ಅವನ ತನ್ನ ಇಂದಿರಾ ಗಾಂಧಿ ಹಾಳು ಮಾಡಿದ್ರು. ಭೂದಾನ ತಿದ್ದುಪಡಿ ಮಾಡೋಕ್ಕೆ ಹೋದರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಆವಾಗ ಇಂದಿರಾ ಗಾಂಧಿ ಮುಂದೆ ಸಾಯಿಸಿದ್ಲು ಅವ್ರನ್ನ, ಇನ್ನು ದೇಶದಲ್ಲಿ ಉದ್ಧಾರ ಆದರೆ. ಇವಾಗ ಅವಳು ಒಂದು ಓಟಿಗೆ ವಾಜಪೇಯಿ ಉಳಿಸಿದ್ರು, ವಾಜಪೇಯಿ ಸರಿ ಪ್ರಧಾನಿ ಆಗಿದೆ, ದೇಶ ಪ್ರಪಂಚ ಒಳ್ಳೆಯದಾಗದು. ಒಂದೇ ಓಟಿಂದ ಅವರು ಹೌದು ಮೋದಿ ಒಳ್ಳೆಯದೋ ಕೇಳೋ ನನಗೆ ಗೊತ್ತಿಲ್ಲ, ನಾನು ಯಾರು ಹೇಳೋದಿಲ್ಲ. ಅಡ್ಮಿಷನ್ ಕಡಿಮೆ, ಮೋದಿಗೆ ಅಡ್ಮಿಷನ್ ಕಡಿಮೆ ರೀ, ಅದು ಇರಬೇಕು. ಬಂದ್ರೆ ಇದೆಯಾ ಅಲ್ಲ ನೀವೇ ಅವರಿಗೆ ನಾಲೆಜ್ ಕಡಿಮೆ ಇದೆ ಅಂತ 9 ವರ್ಷ ಆಳ್ವಿಕೆ ಮಾಡಿದ್ರು, ಅದನ್ನ ಅದರಿಂದ ದೇಶ ಅಭಿವೃದ್ಧಿ ಆಗಿದೆಯಾ? ಏನು ಅಭಿವೃದ್ಧಿ ಆಗಿಲ್ಲ. ಆಗಿಲ್ವಾ? ಏನಪ್ಪ, ಒಂದು ಕಂಟ್ರೋಲ್ ಆಗ್ಬೇಕಷ್ಟೇ. ಏನು ಔಟ್ ಆಫ್ ಕಂಟ್ರಿ ಜನ ನುಗ್ತಾರೆ, ಮುಸ್ಲಿಮ್ಸ್ ಹಿಂದೂ ಅಂತ ಹೇಳ್ತಾರಲ್ಲ, ಅದೊಂದು ಅಷ್ಟೇ ಕಂಟ್ರೋಲ್ ಆಗಿದೆ. ಅದೊಂದು ಆಯಿತು, ಅದು ಬಿಟ್ಟರೆ ಇನ್ನೇನು ಒಂದು ದೇಶ ಇಂಪ್ರೂವ್ ಆಗೇ ಇಲ್ಲ. ಏನು ಹಿಂದ್ಕೊಂಡೋಯ್ತು, ಅಮೌಂಟನ್ನ ಪ್ಲ್ಯಾನ್ ಮಾಡಿದಾರಲ್ಲ, ಅದನ್ನು ಮಾಡೋ ರೀತಿ ಗೊತ್ತಿಲ್ಲ ಅವ್ರಿಗೆ. ಆಧಾರ 3 ಸರಿ ಮಾಡಿದ ಜನ 500,000 ನೋಟ್ ಬ್ಯಾನ್ ಮಾಡಿದ್ರು. ಮಾಡಿದ್ರು ದುಡ್ಡು ಬ್ಯಾನ್ ಮಾಡಿರಿ, ಮಾಡಿದ ಒಳ್ಳೇದಾಯ್ತು. ದುಡ್ಡು ಬ್ಯಾನ್ ಮಾಡಿದಾಗ ಪಟಾಕಿ ಹೊಡೆದೆ ನಾನು, ಅದೇ ಕೊನೆ ಬಂದು ಅದು ಅಸಹ್ಯ ಆಗೋಯ್ತು. ಅವ್ರು ಮಾಡಿದ ರೀತಿ ಸರಿ ಇಲ್ಲ. ಒಂದು ತಿಂಗಳು ಟೈಮ್ ಕೊಡ್ಬೇಕಷ್ಟೇ ಆ ದುಡ್ಡೆಲ್ಲ ಬ್ಯಾನ್ ಮಾಡೋಕೆ, ವರ್ಷಾಂಗಟ್ಲೆ ಕೊಟ್ಟರು. ಒಂದು ತಿಂಗಳು ಮಾಡ್ಬೇಕಾದ್ರೆ ಬ್ಯಾನ್ ಮಾಡ್ಬೇಕಾದ್ರೆ ನಿಮ್ಮ ದುಡ್ಡೆಲ್ಲ ತಗೊಂಡೋಗಿ ಬ್ಯಾಂಕ್ಗೆ ವೈಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ರಪ್ಪ ಅಂತ ಹೇಳಿ ಟೈಮ್ ಕೊಟ್ಟು ಅದು ಸ್ಟಾಪ್ ಮಾಡಿ ಮಾಡ್ಬೇಕಾಯ್ತು ವರ್ಷಾಂಗಟ್ಲೆ. ಸರ್ ಈಗ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.